ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಮನೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಸಂಗೀತ ಅಂಥೇಳಿ ಪ್ರೀತಿಯಿಂದ ಬೇಬಿ ಅಂತೇಳಿ ಕರೀತಾರೆ ಊರು ಚಿತ್ತಲೂರು ಭಾಗದವರು ವಯಸ್ಸು ಇಪ್ಪತ್ತೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಜೀವನ ಇಪ್ಪತ್ತೆಂಟು ಆಗಿದ್ರೂ ಕೂಡ ಮದುವೆ ಆಗಿಲ್ಲ ಬಯಕೆ ಬೇಗ ಮದುವೆಯಾಗಿ ಸುಖವನ್ನು ಅನುಭವಿಸಬೇಕು ಅಂತೇಳಿ ಹುಚ್ಚು ಬಯಕೆ ಆಗಿರೋದು ಆಸ್ತಿ ಒಬ್ಬಳೆ ಮಗಳು ಇಪ್ಪತ್ತು ಎಕರೆ ಹೊಲ ಇದೆ ಹಾಗೆ ಒಂದು ಕಾರ್ ಇದೆ ಅಂಥೇಳಿ ಎದೆಷ್ಟಿಯವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಹುಡುಗಿಯರನ್ನು ಆಕರ್ಷಣೆ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಮದುವೆ ಆಗೋದಕ್ಕೆ ಅಪ್ಪನ ಪರ್ಮಿಷನ್ ಬೇಕು ಬಂದು ಕೇಳಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ನನಗೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ಆದರೆ ಅಪ್ಪನ ಪರ್ಮಿಷನ್ ಇಲ್ಲದೆ ಮದುವೆ ಆಗೋದಿಲ್ಲ ಅಂತೇಳಿ ತಿಳಿಸಿರೋದು ಸುಖ ಬೇಕು ಅಂದರೆ ಕದ್ದು ಮುಚ್ಚಿ ಬಂದು ಕೊಡ್ಬೋದು ಆದರೆ ಮದುವೆ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಸೀರಿಯಸ್ ಇದ್ದವರು ಮಾತ್ರ ನನ್ನ ನಂಬರ್ಗೆ ಕರೆ ಮಾಡಿ ಮದುವೆ ಆದರೆ ಆಸ್ತಿ ಎಲ್ಲ ನಿಮಗೆ ಸೇರುತ್ತೆ ಯೋಚನೆ ಮಾಡಿ ಕರೆ ಮಾಡಿ ಅಂತೇಳಿ ಅದೆಷ್ಟು ಮದುವೆ ಆಗೋದಕ್ಕೆ ಅಪ್ಪನ ಪರ್ಮಿಷನ್ ಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಮದುವೆ ಆಗ್ಬೋದು ಇಲ್ಲಾಂದರೆ ಸುಖವನ್ನು ಅನುಭವಿಸಬಹುದು ಇದರ ಜೊತೆಗೆ ಫ್ರೆಂಡ್ಸ್ ಈ ಥರ ಗುಣಗಳಿದ್ದರೆ ಖಂಡಿತವಾಗಿ ಮಾಡಿಕೊಳ್ಳುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ವಯಸ್ಸು ನಲವತ್ತರ ಒಳಗಿದ್ದರೆ ತುಂಬಾ ಒಳ್ಳೆಯದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ತೂತು ತೆಂಗೋದಕ್ಕೆ ಗೂಟ ಗಟ್ಟಿಯಾಗಿರಬೇಕು ಬೇರೆ ಹೆಣ್ಣು ಮಕ್ಕಳ ಸಹವಾಸ ಕೂಡ ಮಾಡಬಾರದು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ ದುಡ್ಡು ಅನವಶ್ಯಕವಾಗಿ ಖರ್ಚು ಮಾಡುವಂತಿಲ್ಲ ಇನ್ನು ಗುಟ್ಕ ಆಗಿರ್ಬೋದು ಕುಡಿತ ಮತ್ತು ಧೂಮಪಾನದ ಚಟ ಇರಬಾರದು ಸೊ ಇಂಥ ಗಂಡಿದ್ದರೆ ಕರೆ ಮಾಡಿ ಮೀಟ್ ಮಾಡುತ್ತೇನೆ ಒಂದು ಸುಖ ಕೊಡಿ ಇಲ್ಲಾಂದರೆ ಮದುವೆ ಆಗಿ ಅಂತೇಳಿ ಐದಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಓವರಾಲ್ ಆಗಿ ಹೇಳಬೇಕಂದ್ರೆ ಯಾವುದೇ ದುಶ್ಚಟ ಇರಬಾರ್ದು ನೋಡೋದಕ್ಕೆ ಒಳ್ಳೆಯ ವ್ಯಕ್ತಿಯಾಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ಇನ್ನು ಕೊನೆಯದಾಗಿ ಹುಡುಗಿಯರನ್ನು ಆಕರ್ಷಣೆ ಮಾಡೋದು ಹೇಗೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ಸ್ವಂತ ನಂಬಿಕೆ ಅಂದರೆ ಆತ್ಮವಿಶ್ವಾಸದಿಂದ ವರ್ತಿಸಬೇಕು ಅಂತೇಳಿ ತಿಳಿಸಿದ್ದಾರೆ ಎರಡನೇದು ಅವಧಾನ ಅವರ ಮಾತಿನ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಮೂರನೇದು ಸೌಜನ್ಯ ಅಂದರೆ ಹುಡುಗಿಯರ ಮುಂದೆ ಸದಾ ಒಳ್ಳೆಯವನಾಗಿ ಒಳ್ಳೆಯ ಸೌಜನ್ಯವನ್ನು ಪ್ರದರ್ಶನ ಮಾಡಬೇಕು ಇನ್ನು ನಾಲ್ಕನೇದು ಮಧ್ಯಮ ಅಂದರೆ ಸ್ವಚ್ಛತೆ ಮತ್ತು ಉತ್ತಮ ಬಟ್ಟೆಯನ್ನು ಧರಿಸಿದರೆ ಖಂಡಿತವಾಗಿ ಬೇಗ ಅಟ್ರಾಕ್ಷನ್ ಆಗುತ್ತಾರೆ ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ಲ ಸೊ ಆ ರೀತಿಯಾಗಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ಅವರ ಮುಂದೆ ಹೋದರೆ ತುಂಬಾ ಅಟ್ರಾಕ್ಷನ್ ಆಗುತ್ತಾರೆ ಅಂತೇಳಿ ತಿಳಿಸೋರ ಅದು ಐದನೇದು ಹಾಸ್ಯ ಅಂದರೆ ಸಜ್ಜನಿಗೆ ಹಾಸ್ಯ ಪ್ರಜ್ಞೆ ಇರಬೇಕು ಅಷ್ಟಿದ್ದರೆ ಸಾಕು ಆ ಹುಡುಗಿಯರನ್ನು ಆಕರ್ಷಣೆ ಮಾಡಬಹುದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನಿಮಗೆ ನಿಮಗಿಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು